ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ಸೊಪ್ಪಾಕಿ ಬಸ್ಸಾರು ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಸ್ಸಾರಿಗೆ ಸೊಪ್ಪು, ದಂಟಿನ ಸೊಪ್ಪು ಹಾಕಿ ಬಸ್ಸಾರು ಮಾಡ್ತಾ ಇದ್ದೀನಿ. ಇದು ತೊಳೆದು ಬಿಟ್ಟು ಚೆನ್ನಾಗಿ, ಇದು ಸಣ್ಣ ದಪ್ಪಗೆ ಸ್ವಲ್ಪ ಹೆಚ್ಚಿರೋದು, ಸ್ವಲ್ಪ ಉದ್ದುದ್ದ ಇರಬೇಕು, ಬೆಂದ್ರೆ ಎಲ್ಲ ಹತ್ತತ್ರ ಆಗೋಗುತ್ತೆ. ಅದಕ್ಕೆ ಇದಕ್ಕೆ ಬೇಳೆ ಹಾಕೋಣ, ಇದಕ್ಕೆ ನೀರು ಹಾಕೋಣ, ಸೊಪ್ಪು ಮುಳುಗೋ ಅಷ್ಟು ನೀರು ಹಾಕ್ರಿ. ಇವಾಗ ಬೇಳೆ ಹಾಕಿದ್ದೀನಿ, ಇವಾಗ ಅದಕ್ಕೆ ಉಪ್ಪನ್ನು ಇದರಲ್ಲಿ ಹಾಕ್ಬಿಡೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಕುಕ್ಕರಲ್ಲಿ ಇಟ್ಟು ಒಂದ್ಸರಿ ಕೂಗಿದ್ರೆ ಸಾಕು. ಇದು ಸಾರಿಗೆ ರುಬ್ಬೋದಕ್ಕೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಕರ್ಕೊಳ್ಳೋಣ. ಇದು ಈರುಳ್ಳಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋಣ, ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ, ಬೆಳ್ಳುಳ್ಳಿ ಹಾಕೋಣ, ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಮುಕ್ಕಾಲು ಬೆಂದಿದೆ ಎಣ್ಣೆನಲ್ಲಿ, ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಯಾರಾದರೂ ಬಸ್ಸಾರಿಗೆ ಏನೇನು ಹಾಕ್ಬೇಕು ಅಂತ ಕೇಳಿದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಜೀರಿಗೆ ಅಂತ ಹೇಳ್ತಾರೆ. ಜೀರಿಗೆ ಯಾವಾಗ ಹಾಕೋಬೇಕು ಅಂತ ಹೇಳಲ್ಲ ನೀವು. ನಾವೇನು ಮಾಡ್ತೀವಿ, ಎಲ್ಲ ಒಟ್ಟಿಗೆ ಹಾಕಿರ್ತೀವಿ, ಆವಾಗ ಜೀರಿಗೆ ಸೀರೋಗ್ಬಿಡುತ್ತೆ, ಈರುಳ್ಳಿ ಬೆಳ್ಳುಳ್ಳಿ ಇನ್ನೂ ಹಾಗೆ ಇರಲ್ಲ, ಅದರಿಂದ ಬಸ್ಸಾರು ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಮುಕ್ಕಾಲು ಈರುಳ್ಳಿ ಬೆಳ್ಳುಳ್ಳಿ ಬೆಂದಾಗ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಸ್ವಲ್ಪ ಬಾಡಿದ್ಮೇಲೆ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಜೀರಿಗೆ, ತೆಂಗಿನಕಾಯಿ ಇಷ್ಟು ನಾವು ಹುರ್ಕೊಂಡಿದ್ದೀವಿ. ಹುರ್ದಿರೋದನ್ನ ಜಾರಿಗೆ ಹಾಕ್ಕೊಳ್ಳೋಣ. ಜಾರಿಗೆ ಎಲ್ಲ ಹಾಕೈತೆ, ಕರ್ದಿರೋದೆಲ್ಲ ಹಾಕೈತೆ. ಇವಾಗ ಖಾರದ ಪುಡಿ, ಖಾರಕ್ಕೆ ನಮ್ಮನೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಎರಡು ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ, ಸ್ವಲ್ಪ ಬೆಲ್ಲ ಹಾಕೋಣ, ಹುಣಸೆ ಹಣ್ಣು ನೆಂದಿರೋದು ಹಾಕೋಣ. ಬೆಲ್ಲ ಹಾಕಿದ್ದಾಗೈತೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಣ. ಈಗ ಇದಿಷ್ಟು ಮಿಕ್ಸಿ ಮಾಡ್ಕೊಂಬಿಡೋಣ. ಎಣ್ಣೆ ಕಾದೈತೆ, ಒಗ್ಗರಣೆಗೆ ಪಲ್ಲಿಕ್ಕೆ ಸಾಸಿವೆ ಹಾಕಿದ್ದೀನಿ, ಈರುಳ್ಳಿ ಹಾಕೋಣ, ಈರುಳ್ಳಿ ಬೆಂದೈತೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ತೆಂಗಿನಕಾಯಿ ತುರಿ ಹಾಕೈತೆ. ಇದನ್ನು ಸ್ವಲ್ಪ ತಿರುಗಿಸ್ಕೊಂಡ್ಬಿಡೋಣ. ಪಲ್ಯ ಸೊಪ್ಪಿನ ಪಲ್ಯ ಆಗುತ್ತೆ. ಸೊಪ್ಪು ಬೇಳೆ ಬೆಂದೈತೆ. ಇದು ಇದನ್ನು ತೂತದ ದಬ್ರಿ ಇದ್ದರೆ ಈ ಥರ ಹಾಕ್ಕೊಳ್ರಿ. ಬೇಳೆ ಜಾಸ್ತಿ ಬೇಯಬಾರ್ದು. ಖಾರ ರುಬ್ಬಿದ್ದಾಗೈತೆ ಬಸ್ಸಾರಿಗೆ, ಪಾತ್ರೆಗೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಕುದ್ದ ಮೇಲೆ ಕಟ್ ಹಾಕ್ಕೊಳ್ಳೋಣ. ಇದಕ್ಕೆ ಖಾರ ಕುದಿತೈತೆ, ಇವಾಗ ಬೇಳೆ ಕಟ್ ಹಾಕೋಣ. ಬೇಳೆ ಬಸ್ತಿದ್ದೀವಲ್ಲ ಅದು ಕಟ್ ಹಾಕೋಣ. ನಾವು ಕಟ್ಟಿಗೆ ಸೊಪ್ಪಿಗೆ ಎಲ್ಲ ಉಪ್ಪು ಹಾಕ್ಬಿಟ್ಟಿದ್ದೀವಿ, ಇವಾಗ ಖಾರ ರುಬ್ಬಿದ್ವಲ್ಲ ಅದಕ್ಕೆ ಮಾತ್ರ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ.
ಆಮೇಲೆ ಒಗ್ಗರಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಒಗ್ಗರಣೆ. ಸಾರು ಕುದ್ರೆ ಬಸ್ಸಾರು. ಇವಾಗ ಇದೆಲ್ಲ ಒಂದು ಕಡೆ ಐತೆ, ಒಗ್ಗರಣೆ ಎಲ್ಲ ಒಂದು ಕಡೆ ಐತೆ. ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಒಗ್ಗರಣೆ ಎಲ್ಲ ಬೇಕು. ಇವಾಗ ಸೊಪ್ಪು ಹಾಕೋಣ. ಬಸ್ಸಾರು, ಸೊಪ್ಪಿನ ಪಲ್ಯ ಎರಡು ರೆಡಿಯಾಗಿದೆ. ಸೊಪ್ಪಿನ ಪಲ್ಯ ನೀವು ದಂಟಿನ ಸೊಪ್ಪು ಹಾಕಿ ಇವತ್ತು ನಾನು ನಿಮಗೆ ಮಾಡಿ ತೋರಿಸಿರೋದು. ಅರವೆ ಸೊಪ್ಪಲ್ಲೂ ಮಾಡ್ಬೋದು, ಹುರುಳಿಕಾಯಲ್ಲಿ ಮಾಡ್ಬೋದು, ಸಬಾಕ್ಷಿ ಸೊಪ್ಪಲ್ಲಿ ಮಾಡ್ಬೋದು, ಎಲೆಕೋಸಲ್ಲಿ ಮಾಡ್ಬೋದು. ಹಿಂಗೆ ಎಲ್ಲ ಥರದ್ದು ಕೆಲವು ಸೊಪ್ಪುಗಳಲ್ಲಿ ಕೆಲವು ತರಕಾರಿನಲ್ಲಿ ಮಾಡ್ಬೋದು ಬಸ್ಸಾರು. ಒಂದು ಸಣ್ಣ ಟಿಪ್ಸ್ ಹೇಳ್ತೀನಿ ನಾನು, ಈ ಮದುವೆ ಆಗಬೇಕಾಗಿರೋ ಗಂಡುಗಳು ಇರ್ತವೆ, ಹೆಣ್ಣು ಮಕ್ಕಳು ಇರ್ತಾರೆ, ಅದರಲ್ಲಿ ನಾವು ಬಡವರಾಗಿದ್ದೀವಿ, ಇನ್ನು ತಿರ್ಗ ಬಡವರಿಗೆ ಕೊಡೋದು ಬೇಡ ಅಂತ ಕೆಲವರು ಸಾವುಕಾರನ್ನೇ ಹುಡುಕ್ತಾ ಇರ್ತಾರೆ. ಇನ್ನು ಕೆಲವರು ನಾವು ಸಾವುಕಾರರಾಗಿದ್ದೀವಿ, ನಮಗಿನ್ನ ಕಮ್ಮಿ ಇರೋರಿಗೆ ನಾವು ಕೊಡಬಾರ್ದು, ನಮಗಿನ್ನ ಎತ್ತರಕ್ಕಿರೋರಿಗೆ ಕೊಡಬೇಕು ಅಂತ ಕೆಲವರು ಯೋಚನೆ ಮಾಡ್ತಾರೆ. ನಾವು ಸಂಪ್ರದಾಯದ ಪ್ರಕಾರ ಇರೋರ ಮನೆಗೆ ಕೊಡಬೇಕು, ಇಲ್ದವ್ರ ಮನೆಗೆ ತರಬೇಕು ಅಂತ ಒಂದು ಗಾದೆ ಇದೆ. ಅದೇ ನಾವು ಏನೇ ಕೊಟ್ಟು, ಮನೆ ಕೊಟ್ಟು, ಹೆಣ್ಣು ಕೊಡ್ತೀವಿ, ಹೆಣ್ಣಿನ ಜೊತೆನಲ್ಲಿ ಮನೆ ಕೊಟ್ಟು, ಮನೆಗೆ ಆಗೋಷ್ಟು ಸಾಮಾನೆಲ್ಲ ಕೊಟ್ಟು, ಒಳ್ಳೆ ಕೆಲಸದಲ್ಲಿರೋ ಹುಡುಗಿಗೆ ಕೊಟ್ಟು ಮದುವೆ ಮಾಡಿದ್ರು ಹಣೆ ಬರ ಯಾರು ತಪ್ಪಿಸೋಕ್ಕಾಗಲ್ಲ, ಬಡವರಾಗ್ಬೋದು ಅಥವಾ ಇನ್ನೂ ಚೆನ್ನಾಗಾಗ್ಬೋದು, ಆದರೆ ಹಣೆ ಬರ ಅನ್ನೋದೊಂದು ಇರುತ್ತಲ್ಲ ಅದು ಮುಖ್ಯ. ನಾವು ಇಲ್ದವ್ರಿಗೆ ಕೊಡಲಿ, ಅವ್ರು ಹೋಗಿದ್ದ ಗಳಿಗೆನಲ್ಲಿ, ಅವ್ರ ಮದುವೆ ಆಗಿದ್ದ ಗಳಿಗೆನಲ್ಲಿ ಇನ್ನೂ ಚೆನ್ನಾಗಿ ರಾಜರ ಥರ ಬಾಳ್ತಾರೆ, ಅದನ್ನು ಅವ್ರ ಹಣೆ ಬರ. ನಾವು ಎಲ್ಲನೂ ಅವ್ರ ಹಣೆ ಬರತಕ್ಕಂತೆ ಬಿಡಬೇಕಿನ್ನ, ನಾವು ನಮ್ಮಿಷ್ಟದಂತೆ ದೇವ್ರು ಯಾವುದು ನಡೆಸೋದೇ ಬಿಡಲ್ಲ.